ಈಗ ನಾವು ಇಲ್ಲೇ ಕಂಗ್ರಾಳಿ ಬಿಕ್ಕೆ ಸ್ಮಶಾನದಾಗ ನಿಂತೀವಿ. ಆದರೆ ಇಲ್ಲಿ ನನ್ನ ಹಿಂದೆ ನೀವು ನೋಡ್ತಾ ಇರ್ಬೋದು, ಅದು ಹೆರಿಗೆ ಹಾಸ್ಪಿಟಲ್. ರೂರ್ಬನ್ ಯೋಜನೆದಾಗ ಇವು ಸೆಂಟ್ರಲ್ ಗೌರ್ಮೆಂಟ್ ಫಂಡ್ದಿಂದ ಮಾಡಿದ್ದಾರೆ, ಮತ್ತು ಇದು ಯಾರಿಗೂ ಉಪಯೋಗ ಆಗ್ತಾ ಇಲ್ಲ. ಯಾಕಂದರೆ ಇದು ಸ್ಮಶಾನದಾಗಿರೋದು ಮತ್ತು ಇದು ಹೆರಿಗೆ ಹಾಸ್ಪಿಟಲ್. ಆಮೇಲೆ ಇದು ಜಾಗ ಅಪ್ರೂವ್ ಯಾರು ಮಾಡಿದಾರಲ್ಲ ಅಧಿಕಾರಿಗಳು, ಅವ್ರಿಗೆ ಒಂದು ಸಲ ಇಲ್ಲಿ ಬಂದು ನೋಡ್ಬೇಕು ಅವರು ಇಲ್ಲಿ ಏನು ಪರಿಸ್ಥಿತಿ ಇದೆ ಅಂತ. ಹಾಸ್ಪಿಟಲ್ದಲ್ಲಿ ಯಾರು ಹೆರಿಗೆ ಹಾಸ್ಪಿಟಲ್ ಮಾಡ್ತಾರ ಅದನ್ನು ಆನ್ಸರ್ ಮಾಡಬೇಕು ಅವರು. ಸ್ಮಶಾನದಲ್ಲಿ ಯಾರು ಹೆರಿಗೆ ಹಾಸ್ಪಿಟಲ್ ಕಟ್ತಾರ, ಹೆರಿಗೆ ಬೇಡ, ಯಾವುದು ನಾರ್ಮಲ್ ಹಾಸ್ಪಿಟಲು ಕಟ್ಟಕ್ಕಾಗಲ್ಲ, ಇಲ್ಲಿ ಹೆದರಿ ಯಾರೂ ಬರಲ್ಲ. ಆದರೂ ಇವರು ಹೆರಿಗೆ ಹಾಸ್ಪಿಟಲ್ ಮಾಡಿದ್ದಾರೆ. ಮತ್ತು ಇದ್ರದ್ದು ಓಪನಿಂಗ್ ಇಲ್ಲ ಏನಿಲ್ಲ, 2020 ಚಾಲೂ ಮಾಡಿ 22 ಕಂಪ್ಲೀಟ್ ಆಗಿದೆ. 28 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ ಇದಕ್ಕೆ. ಮತ್ತು ಇದು ಓಪನಿಂಗ್ ಇಲ್ಲ, 1 ವರ್ಷ ಆಗಿಲ್ಲ ಕಟ್ಟಿ, ಈಗ ಆಲ್ರೆಡಿ ಅದು ಸ್ಲ್ಯಾಬ್ ಲೀಕೇಜ್ ಆಗ್ತಾ ಇದೆ. ಇದಕ್ಕೆ ಹೊಣೆಗಾರಿಕೆ ಯಾರು? ಪೂರ್ತಿ ಎಲ್ಲ ಒಳಗಡೆ ಬಾಟ್ಲ್ ಎಲ್ಲ ಇದೆ ಸರ್. ಮತ್ತು ಒಳಗೆ ನೋಡಿದ್ರೆ ನೀವು ಎಲ್ಲ ಬಿಯರ್ ಬಾಟಲ್ ಕುಡುಕರ ಅಡ್ಡಾನೇ ಆಗಿದೆ ಅದು. ನೀವು ಒಳಗೆ ಹೋಗಕ್ಕಾಗಲ್ಲ, ಆ ಥರ ಗಲೀಜ್ ಮಾಡಿಬಿಟ್ಟಾರೆ ಎಲ್ಲ. ಕಿಟಕಿ ಪಡಕಿ ಎಲ್ಲ ಹೊಡೆದಾಕಿ ಎಲ್ಲಾನು ಹೊಡೆದಾಕ್ಯಾರಿ, ಕಿಟಕಿ ಬಾಗ್ಲ ಎಲ್ಲಾನು ಹೊಡೆದಾಕಿ ಒಳಗೆ ಗಲೀಜ್ ಮಾಡಿಬಿಟ್ರೆ ಎಲ್ಲ. ರಾಜು ಮನೋಕರ್ ಊರ್ಬನ್ ಯೋಜನೆ ಅಡಿ ಮಾಡಿದೆ ಸರ್, ಸುಮಾರು 28 ಲಕ್ಷ ರೂಪಾಯಿ ಖರ್ಚು ಮಾಡಿ ಎಲ್ಲ ರೆಡಿ ಆಗಿದೆ. ಅನೈತಿಕ ಚಟುವಟಿಕೆ ತಾಣ ಆಗಿತ್ತು, ಯಾವುದಕ್ಕೂ ಯೂಸ್ ಇಲ್ಲ, ಅದು ಬೇರೆ ಯಾವುದಕ್ಕಾದರೂ ಯೂಸ್ ಮಾಡ್ಬೋದು. ಅದೇ ಅದು ಏನಾಗಿದೆ ಅಲ್ಲಿ ಲೋಕಲಲ್ಲಿ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ ಅಂತ ನಾನು ಕೇಳ್ಪಟ್ಟೆ. ಸ್ಮಶಾನ ಹೋಗುವ ದಾರಿ ಕೂಡ ಪಕ್ಕದಲ್ಲಿ ಇದೆ ಅಥವಾ ಇದ್ರ ಮುಖಾಂತರನೂ ಹೋಗ್ಬೇಕನ್ನುವಾಗ ಅಂತ ಇದೆ. ನಾವು ಅಲ್ಲಿ ಗ್ರಾಮ ಪಂಚಾಯತ್ ಮೀಟಿಂಗ್ ಕರೆದ್ಬಿಟ್ಟು ಒಂದು ಲೋಕಲಿ ಏನಾದರೂ ಸೊಲ್ಯೂಷನ್ ಹುಡುಕ್ಬೇಕಾಗಿದೆ. ಇದು ಏನು ಬೋತ್ ಐ ಥಿಂಕ್ ಲೋಕಲಿ ಅವರು ಮೂಢನಂಬಿಕೆಗಳು ಅವೆಲ್ಲವೂ ಕೂಡ ಮೋಸ್ಟ್ಲಿ ಅಡಚಣೆ ಆಗ್ತಾ ಇದೆ. ನಾವು ವಿ ವಿಲ್ ಸಾರ್ಟ್ ಇಟ್ ನಾನು ನೋಡ್ತೀವಿ. ಅದು ಇನ್ನೊಂದ್ಸರಿ ಬಿ ಕೆ ಕಂಗ್ರಾಳಿದ ಬಗ್ಗೆ ತಾವು ಮಾಧ್ಯಮ ಮಿತ್ರರು ಯಾರೋ ನನಗೆ ಗಮನಕ್ಕೆ ತಂದಿದ್ದು, ನಾವು ಅದು ಸೊಲ್ಯೂಷನ್ ಹುಡುಕ್ಲಕ್ಕೆ. ಇಲ್ಲ ಈಗ ನಮ್ಮದು ನೋಡಿ ನೀವು ಕಂಪ್ಲೀಷನ್ ರೇಟೇ 60%, 40% ಇನ್ನೂ ಚಾಲ್ತಿಯಲ್ಲಿದೆ. ಜೆ ಜೆ ಎಮ್ ಅಲ್ಲಿ ಫೇಸಸ್ ಇರುತ್ತೆ. ಒಂದು ಫಸ್ಟು ನೀವು ಡಿ ಪಿ ಆರ್ ಆಗಿದ್ಮೇಲೆ ಒನ್ಸ್ ದೇ ಎಲ್ಲ ಕಡೆ ಪೈಪ್ಲೈನ್ ಲೇಯಿಂಗ್ ಆಗಿದ್ಮೇಲೆ ಒಂದು 3 ತಿಂಗಳಾದರೂ ನಮಗೆ ಟೆಸ್ಟಿಂಗಿಗೆ ಬೇಕಾಗುತ್ತೆ, ಲೆವೆಲ್ಸ್ ಟೆಸ್ಟಿಂಗ್. ಅದು ಟೆಸ್ಟಿಂಗ್ ಆಗಿದ ಮೇಲೆ ನಾವು ಅದು ಕ್ಲೋಸ್ ಮಾಡ್ಬೋದಾಗಿದೆ. ಇಲ್ಲಾಂದರೆ ನಾವು ಕಂಪ್ಲೀಟ್ ಮಾಡಿದಲ್ಲಿ ಒಂದೊಂದು ಕಡೆ ನೀರು ಹೋಗಂಗಿಲ್ಲ, ಲೆವೆಲ್ಸು ಅಪ್ ಆ್ಯಂಡ್ ಡೌನ್ ಆಗಿದ್ದಲ್ಲಿ ಕೂಡ ಹೋಗಂಗಿಲ್ಲ. ಅದಕ್ಕೆ ನಾವು ಮಾಡ್ತಿದ್ವಿ. ಭಾಳಷ್ಟು ಕಡೆ ಕಂಪ್ಲೇಂಟ್ಸ್ ಬಂದಿದ್ದಲ್ಲಿ ಕೂಡ ವಿ ಹ್ಯಾವ್ ಆ್ಯಕ್ಟೆಡ್ ಆನ್ ದ ಕಾಂಟ್ರಾಕ್ಟ್. ಸುಮಾರು ಕಡೆ ನಾವು ಕಾಂಟ್ರಾಕ್ಟ್ ಟರ್ಮಿನೇಟ್ ಕೂಡ ಮಾಡೋದು ಉದಾಹರಣೆಗಳಿದ್ದಾವೆ. ಬೆಳಗಾವಿ ಚಿಕ್ಕೋಡಿ ಡಿವಿಷನಲ್ಲಿ ಕೂಡ ಟರ್ಮಿನೇಟ್ ಮಾಡಿದ್ದೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.